ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗ್ತಾ ಇದೆ. ವೀಕ್ಷಕರ ಒತ್ತಾಸೆ ಮೇರೆಗೆ ಪ್ರತಿದಿನ ಮೂರು ಕ್ಷೇತ್ರಗಳ ಸಮೀಕ್ಷೆಯನ್ನ ನಡೆಸಲಾಗುತ್ತೆ. ಮಧ್ಯಾಹ್ನ ರೋಣ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇರುವಂತದ್ದು. ಮಧ್ಯಾಹ್ನ 2 ಗಂಟೆಯಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಿದೆ. ಪವರ್ ಟಿವಿ ಸಮೀಕ್ಷೆಗೆ ಮತದಾರರಿಂದ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಜೊತೆಗೆ ಇಲ್ಲಿವರೆಗೂ 2 ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇತ್ತು. ಈಗ ವೀಕ್ಷಕರ ಒತ್ತಾಯದ ಮೇರೆಗೆ ಅವರ ಒತ್ತಾಸೆ ಮೇರೆಗೆ ಮೂರು ಕ್ಷೇತ್ರಗಳನ್ನ ಆ ಮೂರು ಕ್ಷೇತ್ರಗಳ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ಪವರ್ ಟಿವಿ ನಡೆಸುತ್ತಾ ಇದೆ. ಪವರ್ ಟಿವಿ ಸಮೀಕ್ಷೆಗೆ ಮತದಾರರಿಂದ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. 5 ಗಂಟೆ ನ್ಯೂಸ್ ನಲ್ಲಿ ರೋಣ ಕ್ಷೇತ್ರದ ಫಲಿತಾಂಶವನ್ನ ಪ್ರಕಟಿಸಲಾಗುತ್ತೆ. ನಿರಂತರವಾಗಿ ಕರೆ ಮಾಡುತ್ತಿದ್ದಾರೆ ಕೊಪ್ಪಳ ಕ್ಷೇತ್ರದ ಮತದಾರರು. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ उत्तम रेस्पॉन्स सिक्ता है दे। इवरु जूस मत्तु आइसक्रीम शॉप रन मारता रहे तिंगले के 3 लक्ष संपादने मारता रहे। न्यू शुरू मार बेका, इवरु इंदा कली बेका, फ्रीडम ऐप ना ईगले डाउनलोड मारी। हेचिना माहिती ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದಯ್ಯ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಆನಂದಯ್ಯ, ಕೊಪ್ಪಳದ ರೋಣ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇರುವಂತದ್ದು, ಅಲ್ಲಿನ ಸದ್ಯದ ಟ್ರೆಂಡ್ ಹೇಗಿದೆ? ಮತದಾರ ಯಾವ ಪಕ್ಷ ಅಥವಾ ಯಾವ ಅಭ್ಯರ್ಥಿ ಕಡೆಗೆ ಸದ್ಯದ ಅಂದ್ರೆ ಈಗ ಏನಾದರೂ ಎಲೆಕ್ಷನ್ ನಡೆಯಿತು ಅನ್ನುವಂತ ನಿಟ್ಟಿನಲ್ಲಿ ಯಾವ ರೀತಿ ಅಲ್ಲಿ ಮತದಾರರಿಂದ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ, ಏನು ನಡೆಯತಾ ಇದೆ ಬೆಳವಣಿಗೆಗಳು, ಅಪ್ಡೇಟ್ಸ್ ಕೊಡಿ. ರಜನಿ, ರಾಜ್ಯಾದ್ಯಂತ ಏನು ಚುನಾವಣೆ ಕಾವು ರಂಗೇರ್ತಾ ಇದೆ, ರೋಣ ರಣರಂಗವು ಕೂಡ ಅಷ್ಟೇ ಎಲೆಕ್ಷನ್ಗೆ ಈಗಾಗಲೇ ಸನ್ನದ್ಧಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ವಿಶೇಷವಾಗಿ ವೀರಣ್ಣ ಮತ್ತಿಕಟ್ಟಿ ಏನು ಮಾಜಿ ಸಭಾಪತಿಗಳಿದ್ದಾರೆ, ಅವರು ಇದೇ ಕ್ಷೇತ್ರದಿಂದ ಪ್ರತಿನಿಧಿಸಲ್ಪಟ್ಟಂಥವ್ರು, ರಾಜ್ಯದಲ್ಲಿ ಆಳಿಕೆಯನ್ನು ಮಾಡಿರ್ತಕ್ಕಂಥವ್ರು, ಕರ್ನಾಟಕ ಏಕೀಕರಣಕ್ಕೆ ಹಾಗೂ ಸ್ವತಂತ್ರಕ್ಕೆ ತಂದೆ ಕೊಡುಗೆ ಕೊಟ್ಟಿರ್ತಕ್ಕಂಥ ರೋಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಚುನಾವಣೆಯ ಎಲ್ಲ ಚಟುವಟಿಕೆಗಳು ಎಲ್ಲ ಆಯಾಮದಲ್ಲೂ ಕೂಡ ಗರಿಗೆದಿರುವಂತದ್ದು. ವಿಶೇಷವಾಗಿ ಟಿಕೆಟ್ಗಳನ್ನು ಶಕ್ತಾಯಗತ ಈ ಬಾರಿ ನಾನು ಪಡೆದುಕೊಳ್ಬೇಕು, ನನಗೆ ಟಿಕೆಟ್ ಬೇಕು, ನನಗೆ ಕೊಟ್ಟರೆ ಮಾತ್ರ ಇಲ್ಲಿಂದ ಬಿಜೆಪಿ ಗೆಲುವಾಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಅವರವ್ರದೇ ಆಗಿರ್ತಕ್ಕಂಥ ಚುನಾವಣಾ ತಂತ್ರ ರಣತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಒಂದಷ್ಟು ಜನರ ಬಗ್ಗೆ ನಾವು ನೋಡೋದಾದ್ರೆ, ಮೊದಲಿಗೆ ಹಾಲಿ MLA ಬಿಜೆಪಿಯ ಕಳಕಪ್ಪ ಬಂಡಿ ಏನಿದ್ದಾರೆ, ಇವರು ಸರ್ಕಾರದಿಂದ ಸಾಕಷ್ಟು ಅನುದಾನ ತಂದಿದ್ದೇನೆ, ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿಯನ್ನು ಕೂಡ ನಾನು ಮಾಡಿದ್ದೇನೆ, ಹೀಗಾಗಿ ನಾನು ಅಭಿವೃದ್ಧಿ ಮಾಡಿರೋದ್ರಿಂದ ನನಗೇನೆ ಈ ಬಾರಿ ಟಿಕೆಟ್ ಅನ್ನ ಕೊಡಬೇಕು, ನನ್ನ ಅಭಿವೃದ್ಧಿ ಪರ ಕಾರ್ಯಗಳನ್ನು ಪಕ್ಷ ನೋಡ್ಕೊಳ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಪಕ್ಷ ಅವರಿಗೆ ಕೊಟ್ಟಿರುವಂತ ಬೂತ್ ಮಟ್ಟದ ಅಭಿಯಾನ ಏನಿದೆ, ವಿಜಯ ಅಭಿಯಾನ ಏನಿದೆ, ಇದರಲ್ಲೂ ಕೂಡ ಅವರು ಭಾಗವಹಿಸಿದ್ದಾರೆ. ಜೊತೆಗೆ ಎಲ್ಲೆಲ್ಲೇ ಹಳ್ಳಿಯ ಮಟ್ಟಗಳಲ್ಲಿ, ಗ್ರಾಮೀಣ ಮಟ್ಟದಲ್ಲೂ ಕೂಡ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಇವರು ಪ್ರಭಾವಿಗಳಾಗಿರೋದ್ರಿಂದ ಬಿಜೆಪಿ ಟಿಕೆಟ್ ಇವರಿಗೆ ಕೊಡುತ್ತೆ ಅನ್ನೋ ಒಂದು ಮಾತು ಕೂಡ ಕೇಳ್ಬಂದ್ರೆ, ಮತ್ತೊಂದು ಕಡೆ ಕೆಲವು ಬಹಿರಂಗ ಸಭೆಗಳಲ್ಲಿ, ಸಮಾವೇಶಗಳಲ್ಲಿ ಅಲ್ಲಿನ ಜನರೇ, ಸ್ವತಃ ಆ ಭಾಗದ ಜನರೇ ಕಳಕಪ್ಪ ಬಂಡಿ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಟಿಕೆಟ್ ಅನ್ನ ಕೊಡಬಾರದು ಅನ್ನುವಂಥದ್ದನ್ನು ಕೂಡ ಸ್ವತಃ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕೂಡ ಮನವಿ ಮಾಡತಕ್ಕಂಥದ್ದು ನೋಡಿದ್ರೆ, ಈ ಬಾರಿ ಬಿಜೆಪಿಯಿಂದ ಬಂಡಿ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಯಕ್ಷ ಪ್ರಶ್ನೆಯಾಗಿದೆ. ಇನ್ನು ಇದೇ ಬಿಜೆಪಿಯಿಂದ ಈಗಾಗಲೇ ಹಿಂದುಳಿದ ವರ್ಗಗಳಿಂದ ಬಿಜೆಪಿಯ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ರವಿ ದಂಡಿನ್ ಕೂಡ ಸಾಕಷ್ಟು ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ, ಹಳ್ಳಿ ಮಟ್ಟಗಳಲ್ಲಿ ಓಡಾಟವನ್ನು ಮಾಡ್ತಾ ಇದ್ದಾರೆ, ಟಿಕೆಟ್ ಗಾಗಿ ಬೆಂಗಾವಲಾಗಿ ಬೇರೆ ಬೇರೆ ಪ್ರತಿನಿಧಿಗಳಿಂದ ಅವರು ಓಡಾಡ್ತಾ ಇದ್ದಾರೆ. ಹಾಗೇನೆ ಅಲ್ಲಿಯ ಹೇಮಗಿರೀಶ್ ಹಾಗನಾಳ್ ಅಂತಕ್ಕಂಥವ್ರು, ಅಂದಪ್ಪ ಸಂತನೂರ್ ಅನ್ನುವಂಥವ್ರು ಅಷ್ಟೇ ಅಲ್ಲ, ಸ್ವತಃ ಶಾಸಕರ ತಮ್ಮ ಚಿತ್ರಣ ಬಂಡಿ ಕೂಡ ರೇಸ್ ನಲ್ಲಿದ್ದಾರೆ ಅನ್ನುವಂಥದ್ದು. ಇನ್ನು ಕಾಂಗ್ರೆಸ್ಗೆ ಬರೋದಾದ್ರೆ, ಹಿಂದಿನ ಏನು ಮಾಜಿ ಶಾಸಕರಿದ್ರು, ಗದಗ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂತಹ GS ಪಾಟೀಲ್ರು ಅವರೊಬ್ಬರೇ ಅಲ್ಲೇ ಪ್ರಬಲ ಅಭ್ಯರ್ಥಿಗಳಾಗಿರೋದ್ರಿಂದ ಬಹುಶಃ ಕಾಂಗ್ರೆಸ್ ನಲ್ಲಿ ಯಾರು ಕೂಡ ಟಿಕೆಟ್ ನಲ್ಲಿ ರೇಸಿಲ್ಲ. ಹೀಗಾಗಿ ಬಿಜೆಪಿ ಬಹುಶಃ ಈಗಿನ ಟ್ರೆಂಡ್ ಪ್ರಕಾರ ಒಂದ್ ರೀತಿ ಒಡೆದ ಮನೆಯಾಗಿ ನಾನು ಆಕಾಂಕ್ಷಿ ನಾನು ಪ್ರಬಲ ಅಂತ ಹೇಳ್ಕೊಳ್ಳೋದ್ರಿಂದ ಈಗಿನ ಟ್ರೆಂಡ್ ಪ್ರಕಾರ ಎಲ್ಲೊಂದು ಕಡೆ GS ಪಾಟೀಲ್ರಿಗೆ ಒಲವು ಆಗ್ಬೋದೇನೋ ಗೊತ್ತಿಲ್ಲ. ಆದ್ರೆ ಇದ್ರ ಜೊತೆಗೆ ಈ ಬಾರಿ ಅಣಕಲ್ ದೊಡ್ಡಯ್ಯ ಅಂದ್ರೆ ಆಮ್ ಆದ್ಮಿ ಪಾರ್ಟಿ ಹೊತ್ತೇನು ಬಲಗೊಳ್ತಾ ಇದೆ, ಕರ್ನಾಟಕದಲ್ಲಿ ಕೂಡ ತನ್ನ ಸಬಲತೆಯನ್ನ ಪ್ರಾಬಲ್ಯತೆಯನ್ನು ಮರಿತಾ ಇದೆ. ಹೀಗಾಗಿ ಆಮ್ ಆದ್ಮಿ ಪಾರ್ಟಿಯಿಂದ ಅಣೆಕಲ್ ದೊಡ್ಡಯ್ಯ ಅಧಿಕೃತ ಅಭ್ಯರ್ಥಿ ಅಂತಕ್ಕಂಥದ್ದು ಈಗಾಗಲೇ ಏನ್ ಜಾರಿಯಾಗಿದೆ. ಕುರುಬ ಮತದಾದ ಏನು ಕುರುಬ ಒಂದು ಮತ ಒಂದು ವರ್ಗ ಇದೆ, ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಆ ಮತಗಳನ್ನ ನಾನು ಪಡ್ಕೊಂಡ್ಬಿಡ್ತೀನಿ, ಹೀಗಾಗಿ ಎಲ್ಲೇ ಒಂದು ಕಡೆ ಕುರುಬರು ನನಗೆ ಓಟ್ ಮಾಡಿ ಬಿಡ್ತಾರೆ. ಇದರಿಂದ ಆಮ್ ಆದ್ಮಿ ಪಾರ್ಟಿಯಿಂದ ಪಕ್ಕ ನಾನೇ ರಿಸಲ್ಟ್ ತಗೋತು ಅಂತ ಅನ್ನುವಂಥ ಟ್ರೆಂಡ್ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಸೈದ್ಧಾಂತಿಕ ನಿಲುವುಗಳ ಆಧಾರದ ಮೇಲೆ
ಕಾಂಗ್ರೆಸ್ ಗೆ ಕುರುಬರ ಹೆಚ್ಚಿನ ಮತಗಳು ಕೂಡ ಹೋಗುತ್ತವೆ ಅನ್ನುವಂತ ದೌತಕವಾಗಿ ನೋಡಿದಾಗ ಜಿ ಎಸ್ ಪಟೇಲ್ ರಿಗೆ ಸದ್ಯದ ಟ್ರೆಂಡ್ ಪ್ರಕಾರ ಬಹುಶಃ ಗೆಲುವಿನ ಸುಳಿವು ಏನಿದೆ ಅದು ಹತ್ತಿರವಾಗಬಹುದು ಅನ್ನುವಂತ ಅನಿಸುತ್ತೆ ರಜನಿ. ಆದಾಗ್ಯೂ ಕೂಡ ಬಿಜೆಪಿಯ ಟಿಕೆಟ್ ಯಾರಿಗಾಗುತ್ತೋ ಅದರ ಆಧಾರದ ಮೇಲೆ ಅಲ್ಲಿಯ ಫಲಿತಾಂಶ ಪ್ರಕಟಗೊಳ್ಳಬಹುದು ಅಂತ. ಓಕೆ ಓಕೆ, ಥ್ಯಾಂಕ್ ಯು ಆನಂದಯ್ಯ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.